ಮಾಜಿ ಪ್ರಧಾನಿ ಅವರ ಕಾರ್ಯಕ್ರಮಕ್ಕೆ ಪೊಲೀಸ್ನವ್ರು ಬಂದಿಲ್ಲ, ಗೇಟ್ ಅಲ್ಲಿ ನಿಂತವ್ರೆ, ಒಳಗಡೆ ಒಬ್ಬ ಕಾನ್ಸ್ಟೇಬಲ್ ನ ಕಳಿಸಿಲ್ಲ, ಯಾರು ಬಂದ್ ಯಾರು ಶೂಟ್ ಮಾಡ್ತಾರೆ ಮಾಜಿ ಪ್ರಧಾನಿ ಯಾರು ಕೊಡ್ತಾರೆ ಸೇಫ್ಟಿನ? ಇವರು ತುಮಕೂರು ನಗರ ಸರ್ಕಾರದ ಕೈಗೊಂಡ ಕೆಲಸ ಮಾಡ್ತಿದ್ದಾರೆ ಅವರು, ಏನ್ ಮಾಡ್ತಿದ್ದಾರೆ ಪೊಲೀಸ್ನವರು? ಕಾಂಗ್ರೆಸ್ ಸರ್ಕಾರದ ಕೈಗೊಂಬೆ ಬರೀ ಪೊಲೀಸ್ನವರು, ಯಾರು ಒಬ್ಬರು ತೊಂದರೆ ಕೊಡ್ತಾರೆ? ಯಾರು ಯಾರು ಕೇಳಾರ ಅವಾಗ ಬಂದು ಒಬ್ಬರೇ ಒಬ್ಬ ಪೊಲೀಸ್ನವ್ರು ಇಲ್ಲ ರೀ ಒಳಗಡೆ, ಇಷ್ಟು ಸುಮ್ನೆ ನೋಡಲ್ ನಿಂತವ್ರೆ? ಮಾಜಿ ಪ್ರಧಾನಿಗೆ ಒಂದು ಸೇಫ್ಟಿ ಬೇಡವಲ್ಲ, ಏನ್ ಸೆಕ್ಯೂರಿಟಿ ಕೊಡ್ತೀರಿ ನೀವು ದೇವೇಗೌಡರಿಗೆ? ಯಾರು ಅವರೆಲ್ಲ ದೇವೇಗೌಡರು ಮಾಡ್ರೆ ಪೊಲೀಸ್ ಇಲಾಖೆ ಬಂತು ಯಾರು ಅಂತ ನಾವೇ ಅಲ್ಲ, ನಿಮ್ಗೆ ಗೊತ್ತಿಲ್ಲ. ಪೊಲೀಸ್ ಇಲಾಖೆಯಿಂದ ಈ ಸರ್ಕಾರದಿಂದ ಇವತ್ತು ಪೊಲೀಸ್ ಇಲಾಖೆಯಿಂದ ಈ ಸರ್ಕಾರದಿಂದ ದೇವೇಗೌಡರಿಗೆ ಅವಮಾನ ಆಗಿದೆ. ಈ ಕಾಂಗ್ರೆಸ್ ಸರ್ಕಾರ ದೇವೇಗೌಡರು ಅವಮಾನ ಮಾಡಬೇಕು ಅಂತ ದೇವೇಗೌಡರಿಗೆ ಪ್ರಧಾನಿಗಳೆಲ್ಲ ಲಾಟ್ರಿ ನಿಷೇಧ ಸಾಲ ಮನ್ನಾ ಮಾಡಿದ್ರಲ್ಲ, ಸಾಲ ರೈತರು ಸಾಲ ಮನ್ನಾ ಮಾಡಿದ್ರಲ್ಲ ಕುಮಾರಣ್ಣ, ಅದಕ್ಕೆ ನಾವು ಕೊಟ್ಟು ಕೊಡುಗೆ ಇವತ್ತು ಆಯ್ತಾ? ಅವರೆಲ್ಲ ಹೆಣ್ಮಕ್ಳನ್ನ ಮುಂದೆ ಬಿಟ್ಟು ಆಟ ಆಡ್ತಿದ್ದಾರೆ ಅಂದ್ರೆ ಸಾಕ್ಷಿ ಹಾಕಬೇಕು ಸರ್ಕಾರಕ್ಕೆ. ಏನ್ ಅನ್ಕೊಂಡಿದ್ದಾರೆ ಕ್ಷೇತ್ರ ಹೆಣ್ಮಕ್ಳಿಗೆ ಐದಿಗೆ ಹೆಣ್ಮಕ್ಳಿಗೆ ತುಂಬಾ ಅನುಕೂಲ ಆಗಿದೆ. ಹತಾಶರಾಗಿದ್ದಾರೆ, ಹತಾಶರಾಗಿದ್ದಾರೆ ಎಲ್ಲರೂ. ಒಂದ್ ಕಡೆ ನೀವು ಆಯ್ತಪ್ಪ, ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೀರ, ಮೊನ್ನೆ ಕಾರ್ಯಕ್ರಮ ಕುಮಾರಸ್ವಾಮಿ ಇವತ್ತು ದೇವೇಗೌಡರು ಬಂದಾಗ ತಾನು ಮಾಡೋ ಕಾರ್ಯಕ್ರಮ ಎಲ್ಲವೂ ನೋಡಿ, ನೆನೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ತಾವೇ ನೋಡಿದ್ದೆ ನಾನೇ. ಏನ್ ಅನಿಸ್ತಾ ನಿಮ್ಗೆ, ನಿಮ್ಮ ಅಭಿಪ್ರಾಯ ಹೇಳಪ್ಪ, ನಿಮ್ಮ ಅನುಭವ ಹೇಳು. ದೇವೇಗೌಡರು ಅವಮಾನ ಮಾಡೋದು ಅವಮಾನ ನೋಡ್ರಿ, ದೇವೇಗೌಡರು ಒಂದು ದೊಡ್ಡ ಸಮುದ್ರ ರೀ, ಈ ಚಿಟ್ಟಪಟ್ಟೆಗಳೆಲ್ಲ ಅವ್ರು ಯಾಕೆ ತಲೆ ಕೆಡಿಸ್ಕೋತಾರೆ? ಈ ದೇಶ ಕಂಡ ಒಬ್ಬ ಅಪರೂಪದ ರೈತ ನಾಯಕರು ಅನ್ನೋದಕ್ಕೆ ಜೊತೆಗೆ ಮಾಜಿ ಪ್ರಧಾನಿಗಳು ಎಲ್ಲ ಒಂದು ಕಡೆ ಈ ತರ ಮಾಡಿ ಅವ್ರು ಆಗ್ಲೇ ಧನ್ಮನೆ ಕುಮಾರಸ್ವಾಮಿ ಅವರು ಬೆಳಿಗ್ಗೆನೆ ಪ್ರತಿಯೊಂದು ಕ್ಲಾರಿಫಿಕೇಶನ್ ಮಾಡಿ ನಿಮಗೂ ಗೊತ್ತಿದೆ. ಯಾರು ಎರಡು ಮಕ್ಕಳು ಕಳಿಸ್ಬಿಟ್ಟು ಅವ್ರಿಗೆ ಏನಂದ್ರೆ ಏನಾದ್ರು ಒಂದಾಗ್ಲಿ ನ್ಯೂ ಸೆನ್ಸ್ ಅದಕ್ಕೆ ತಕ್ಕಂತೆ ನೀವು ಏನ್ ಮಾಡ್ತೀರಿ? ನಮ್ಮನ್ನು ಬಿಡ್ತೀರ ಅಲ್ಲಿ ನೋಡಿ, ಅವ್ರಿಗೆ ಡೈವರ್ಟ್ ಆಗ್ಬೇಕು. ನೀವೇನ್ ಮಾಡ್ತೀರಿ ಇವಾಗ ಇಷ್ಟೆಲ್ಲ ಮಾಡ್ಕೊಂಡು ಹೋಗಿದ್ದೀರಿ, ಅದನ್ನು ಒಂಚೂರು ತೋರಿಸ್ತೀರಿ, ಇದನ್ನ ಕೂರ್ತಿ ತೋರಿಸ್ತೀರಿ. ನಿಮ್ದು ಸ್ಪಷ್ಟನೆ ಕೇಳ್ತಿದೀವಲ್ಲ ಸರ್, ನಾನು ಹೇಳ್ತೀರಲ್ಲಣ್ಣ ಇಷ್ಟೇ, ಇದು ಹತಾಶರಾಗಿದ್ದಾರೆ, ಹತಾಶ ಭಾವನೆಯಿಂದ ಮಾಡಿರ್ತಕ್ಕಂಥ ಒಂದು ಸ್ವಯಂ ಕೃತ ಅವರ ಭಯ ಭಯ ಬಂದಿದೆಯಾ ಸರ್? ಭಯ ಅದನ್ನ ನಾನೇ ಹತಾಶ. ಈಗ ಪೊಲೀಸ್ ಸೆಕ್ಯೂರಿಟಿ ಎಲ್ಲ ಇತ್ತು, ಭದ್ರತೆ ಲೈಫಲ್ಲಿ ನೇಪ ಇದು ವೈಫಲ್ಯ ಅಂತ ನಾನು ಇವಾಗ ಹೇಳ್ತಾ ಇರೋಂಗಿಲ್ಲ. ಯಾರೋ ಕಳಿಸ್ತಾರೆ, ಎಲ್ಲ ಮಾಡ್ತಾರೆ, ಏನು ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಇಷ್ಟೆಲ್ಲ ಬೆಳಿಗ್ಗೆಯಿಂದ ಇಷ್ಟು ಸಕ್ಸಸ್ ಆಯ್ತು, ಒಂದ್ ಯಾವ್ದೋ ಒಂದ್ ಬೇಕಲ್ವ ಮಾಡಿದ್ದಾರೆ. ಏನ್ ಮಾಡಕ್ಕೂ ಗೊತ್ತಿಲ್ಲ, ಒಂದು ಬಟ್ಟೆ ಉಳ್ಕೊಂಡು ಒಳಗೆ ಬರಕ್ ಹೋದ್ರು. ಇದು ಖಂಡನಾರ ಒಂದು ತುಮಕೂರು ಜಿಲ್ಲೆಗಳಲ್ಲಿ ಯಾವ ರೀತಿಯೂ ಕೂಡ ಈ ರೀತಿಯಾದಂತ ಒಂದು ಘಟನೆ ನಾವು ನೋಡಿಲ್ಲ. ಅದ್ ಯಾವ್ದೇ ಆಪೋಸಿಷನ್ ಪಾರ್ಟಿಗಳು ಕೂಡ ಒಂದು ಗೌರವಯುತವಾಗಿ ಏನಿದ್ರು ಪ್ರೆಸ್ ಮೀಟ್ ಅಲ್ಲಿ ಹೇಳೋದ ಬಂದಿದೆ. ಆದ್ರೆ ಈ ರೀತಿ ಕೆಲಸ ಅಂತದ್ದು ಕಾಂಗ್ರೆಸ್ ಸಂಸ್ಕೃತಿ ಎಲ್ಲರಿಗೂ ಕೂಡ ಇದು ಖಂಡನೆ ಮಾಡುವಂಥದ್ದು. ಅವ್ರು
ಸಾಕಾಗಿದ್ರೆ ಎಲೆಕ್ಷನ್ ಮಾಡ್ಬೇಕು. ಇಲ್ಲಿ ಕಳಿಸಿ ಯಾರೋ ಸಿಬ್ಬಂದಿ ಕೊಡ್ತಾರ, ಇವರು ಯಾರನ್ನೋ ಕಳಿಸಿ, ಇವರು ನೇರ್ಮೋ ಬರ್ಬೇಕಿತ್ತು ಅವರು. ಹಿಂದೆ ನಿಂತ್ಕೊಂಡು ಇವ್ರು ಕಳಿಸಿ, ಯಾರನ್ನೋ ಕಳಿಸಿ, ಇಲ್ಲಿ ದೇವಗೌಡ ಮೇಲೆ ಏನ್ ಮಾಡಕ್ ಬಂದಿದ್ರೆ, ಇದು ನಾವು ಎಷ್ಟರಿಗೆ ಮಾಡ್ತಾನೆ ಕಳಿಸ್ತೀವಿ ಅಂತ. ನಾವು ಕ್ಯಾಂಡಿಡೇಟ್ ಇರ್ಬೋದು, ಇವತ್ತು ಜೆ ಡಿ ಎಸ್ ಮುಖಂಡರ್ಬೋದು, ಬಿಜೆಪಿ ಮುಖಂಡರುಗಳು, ನಾವು ಎಸ್ ಪಿ ಅವ್ರು ಮುಂಚೆನೆ ಇನ್ಫಾರ್ಮ್ ಮಾಡಿದ್ವಿ ಈ ರೀತಿ ಏನಾದ್ರು ಆಗುತ್ತೆ ಅಂತ ಹೇಳಿ. ನಮ್ಮ ನಗರಾಧೀಶರು ಎಲ್ಲರೂ ಕೂಡ ಹೇಳಿದ್ರು, ಅದೇ ಅವ್ರು ಬಂದೋಬಸ್ತ್ ಮಾಡಿ ಈ ರೀತಿ ಮಧ್ಯ ಬಂದು ಬಂದ್ ಮಾಡಿದಾಗ ಈ ರೀತಿ ಖಂಡನಾರ ಮತ್ತು ಕಾಂಗ್ರೆಸ್ ಮುಖಂಡರಲ್ಲೇ ಇದು ಶೋಭೆ ತರದಲ್ಲ. ಯಾಕಂದ್ರೆ ಅವ್ರಾಗ ಅವ್ರು ಬರಲ್ಲ, ಅವ್ರು ಯಾರು ಧೈರ್ಯ ಇರೋಲ್ಲ, ಯಾರೋ ಚುನಾವಣೆ ಮಾಡಿ ಕಳಿಸಿರ್ತಾರೆ. ಅವ್ರಿಗೆ ಗಮ್ ಇದ್ರೆ ಹೋಗಿ ಓಟ್ ಹಾಕ್ಸ್ಕೊಳ್ಳಿ, ಜನರ ಹತ್ರ ಅವ್ರು ಕೇಳ್ತೀನಿ. ಈ ರೀತಿ ಬಂದು ಒಂದ್ ಸಭೆ ಮಾಡ್ಬೇಕಾದ್ರೆ ಬಂದು ಈ ರೀತಿ ಮಾಡುವಂತದ್ದು ಅವ್ರಿಗೆ ಗೌರವ ತರೋಂತದಲ್ಲ, ಮತ್ ಯಾರೇ ಇರ್ಲಿ ಕೂಡ ಇದು ಅವ್ರಿಗೆ ಗೌರವ ತರೋಂತದ್ದಲ್ಲ. ಅವ್ರಿಗೆ ತಾಕತ್ತಿದ್ರೆ ಹೋಗಿ ಎಲೆಕ್ಷನ್ ಮಾಡ್ಬೇಕು, ಇದು ಮಾಡೋದಲ್ಲ. ಇದನ್ನ ನಾವು ಖಂಡಿಸ್ತೇವೆ ಮತ್ತು ಯಾವ ರೀತಿ ನೆಕ್ಸ್ಟ್ ಆಕ್ಷನ್ಸ್ ಆಗುತ್ತೆ.